ಇದು ಈ ಮನೆಗೆ ಎಷ್ಟು ವರ್ಷ ಆಗಿರ್ಬೋದು? ಒಂದು 500 ವರ್ಷದ ಹಿಂದಿನ. ಇದರ ಹೆಸರು ಮನೆದ್ದು? ಹಲಸಿನಾಡ ಮನೆ. ಹಲಸಿನಾಡ ಮನೆ ಅಂತೇಳಿ. ಇದು ಸಾಧಾರಣ ಯಾವ ಇದರಲ್ಲಿ ಜಾಗದಲ್ಲಿ ಬರ್ತದೆ? ಇದು ಊರಿನ ಹೆಸರು ಹಕ್ಲಾಡಿ ಗ್ರಾಮದಲ್ಲಿ ಬರ್ತದೆ. ಹಕ್ಲಾಡಿ ಗ್ರಾಮ, ಕುಂದಾಪುರ ತಾಲೂಕು, ಹಕ್ಲಾಡಿ ಗ್ರಾಮ, ಹಲಸಿನಾಡ ಅಂತ ಮನೆ ಹೆಸರು. ಈ ಮನೆಯಲ್ಲಿ ಸಾಧಾರಣ ಎಷ್ಟು ಜನರು ವಾಸ ಆಗಿರ್ಬೋದು ಆವಾಗ? ಆಗಿನ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಒಂದು 4-5 ತಲೆಮಾರು ಹಿಂದೆ ಒಂದು 50-60 ಜನ ಇಲ್ಲಿ ವಾಸ ಮಾಡ್ತಿದ್ರು. ಇವರ ಕಸುಬು? ಇವರು ಬೇಸಾಯ, ಊರಿಗೆ ದಣಿ ದಣಿ ತುಂಬಾ ಭೂಮಿ ಇವರದ್ದು. ಅದನ್ನೆಲ್ಲ ಬೇರೆಯವರಿಗೆ ಕೊಟ್ಕೊಂಡು ಅದರಿಂದ ಗೇಣಿ ಅಂತ. ಗೇಣಿ, ಗೇಣಿಯಲ್ಲಿ ಗೇಣಿ ಒಡೆಯರ್ ಅಂತೇಳಿ ನಾವು ಕರಿತೀವಿ. ಒಡೆಯರ್ ಅಂತ, ಒಡೆಯರ್ ಅಂತ ತುಂಬಾ ಜಾಗ ಇತ್ತು. ಎಲ್ಲರ ಜಾಗನೂ ಇವರದ್ದೇ, ಎಲ್ಲವೂ ಎಲ್ಲವೂ ಇವರದ್ದು. ಈಗ ಈಗ ನೋಡ್ಕೊಳ್ಳೋರೆಲ್ಲ ಇವಾಗ ಏನಾಯ್ತು ಅಂದ್ರೆ ಅದು ಈ ಡಿಕ್ಲರೇಷನ್ ಅಂತ ಒಂದು ಕಾನೂನು ಬಂತು, ಅದಕ್ಕೆಲ್ಲ ಕೆಲವರದ್ದು ಸೇರಿದ್ದು ವಿಶ್ವೇಶ್ವರ ಅಂತೇಳಿ ಅವರು. ಇವರ ಅವ್ರ ಹೆಂಡತಿ ಪಾರ್ವತಮ್ಮ, ಜಗದೀಶಯ್ಯ ಅಂತ ಇವರು ಮಗ, ಅವ್ರ ಮಗ ಇದು. ಇವರಿಗೆ ಮೊನ್ನೆ ತೀರಿವುದು. ಕಡೆ ಇದು ಶುದ್ಧ ಅಂಗಳ ಇದು. ಇದು ಅಂಗಳ, ಇದರಲ್ಲಿ ಏನು ಮಾಡುವುದಿಲ್ಲ, ಭತ್ತ ಗಿತ್ತ ಏನು ಜಪ್ಪು ಇಲ್ಲಿಗೆ ತರ್ಲಿಕ್ಕಿಲ್ಲ. ಆಚೆಗೆ ಒಂದು ಅಂಗಳ ಇದ್ದಿತ್ತು. ಇಲ್ಲಿ ಒಂದು ನಾಗಬನೆ ಉಂಟಲ್ಲ? ನಾಗಬನೆ. ಅದು ಸಾಧಾರಣ ಎಷ್ಟು ವರ್ಷ ಆಗಿರ್ಬೋದು ಅದಕ್ಕೆ? ಈ ಮನೆಗೆ ಆದಷ್ಟೇ ವರ್ಷ ಆಗಿತ್ತು ಅಷ್ಟೇ. ಈ ಮನೆಯಲ್ಲಿ 6 ದಿಕ್ಕಿನಲ್ಲಿ ನಾಗ ನಾಗ ಈಚೆ ಕಡೆ ಇತ್ತು, ಆಚೆ ಕಡೆ ಇತ್ತು, ಆಚೆ ಕಡೆ 6 ದಿಕ್ಕಿನಲ್ಲಿ ನಾಗ. ಇದರಲ್ಲಿ 2 ಬಾವಿ ಉಂಟ? ಇದು ಈ ಕೆಲದರಿಗೆಲ್ಲ ನೀರು ಹಾಕ್ಲಿಕ್ಕೆ, ಇದಾ ಈ ಜನಪನಕ್ಕೆಲ್ಲ. ಇದು ಎಲ್ಲರೂ ನೀರನ್ನು ತೆಗಿಬಹುದು. ಇದನ್ನು ಯಾರು ಯಾರು ಮುಟ್ಟುವಾಗಿಲ್ಲ. ಅಂದ್ರೆ ಇದರಲ್ಲಿ ವಿಶೇಷ ದೇವರಿಗೆ ಮಾತ್ರ, ಅದು ಮನೆಯವರಿಗೆ ಮಾತ್ರ. ಇದು ನವರಾತ್ರಿ ಅದೆಲ್ಲ ಅಡುಗೆ ಮಾಡೋಕ್ಕೆ ಅಡುಗೆ ಹಾಲ್, ನವರಾತ್ರಿ ಪೂಜೆಗೆ ಅಡುಗೆ ಮಾಡುವಂಥ ಕೋಣೆ. ಆವಾಗೆಲ್ಲ ತುಂಬ ಜನ ಊಟಕ್ಕೆ ಇರ್ತಿದ್ರಲ್ಲ, 1000 ಆ ಕಾಲದಲ್ಲೇ 1000-2000 ಜನ ಊಟ ಊಟಕ್ಕೆ. ಅದು ಇದು ಊಟ ಮಾಡುವ ಜಾಗ.